ಫ್ರೆಂಡ್ಸ್, ಬಿಎಂಟಿಸಿ ಕಂಡಕ್ಟರ್ ಮೇಲೆ ಪ್ಯಾಸೆಂಜರ್ ಚಾಕುನಿಂದ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾನೆ. ಹೇಗೆ ಅಂದ್ರೆ, ಒಂದು 50-60 ಜನ ಬಸ್ ಅಲ್ಲಿ ಇದ್ರು ಕೂಡ ಪಬ್ಲಿಕ್ ಅಲ್ಲೇ ಅವನು ಚಾಕು ತಗೊಬಂದು ಕಂಡಕ್ಟರ್ ಮೇಲೆ ಏನೋ ಹತ್ಯೆಯತ್ನ ಮಾಡಿರೋದು. ಚಾಕುವನ್ನೊಂದು ಚಿವಿದು ಕಂಡಕ್ಟರ್ ಈಗ ಫುಲ್ ಸೀರಿಯಸ್ ಆಗಿದ್ದಾನೆ, ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಫ್ರೆಂಡ್ಸ್, ಅವನ್ ಕಾರಣ ಕೇಳಿದ್ದಕ್ಕೆ, ಕಾರಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದಂತೆ, ಇಂಟರ್ವ್ಯೂಲ್ಲಿ ಅವನಿಗೆ ಕೆಲಸ ಬಂದಿಲ್ವಂತೆ. ಇನ್ನು ಕೆಲಸ ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು, ನಾನು ಇನ್ನು ಹೊರಗಡೆ ಇರಲ್ಲ, ಜೈಲಿಗೆ ಹೋಗ್ತೀನಿ ಅಂತೇಳಿ ಬಸ್ಸಲ್ಲೇ ಸುಮಾರು 50-60 ಜನ ಬಸ್ ಜನ ಇದ್ರು ಕೂಡ ಕಂಡಕ್ಟರ್ ಮೇಲೆ ಚಾಕುವಿನಿಂದ ಚಿವಿದು ಸಾಯಿಸೋ ತರ ಮಾಡಿದ್ದಾನೆ. ಈಗ ಕಂಡಕ್ಟರ್ ಫುಲ್ ಸೀರಿಯಸ್ ಆಗಿದ್ದಾನೆ. ಫ್ರೆಂಡ್, ಅಷ್ಟಲ್ಲದೇನೆ ಬಸ್ ಗ್ಲಾಸ್ಗಳೆಲ್ಲ ಒಡೆದು ಪ್ಯಾಸೆಂಜರ್ಗಳ ಮೇಲೆ ಕೂಡ ಹಲ್ಲೆ ಮಾಡಕ್ ಹೋಗಿದ್ದಾನೆ. ಫುಲ್ಲು ಗ್ಲಾಸ್ಗಳೆಲ್ಲ, ವಾಲ್ವೋ ಬಸ್ನ ಗ್ಲಾಸ್ಗಳೆಲ್ಲ ಫುಲ್ ಹೊಡೆದಾಕಿದ್ದಾನೆ. ಫ್ರೆಂಡ್ಸ್, ತುಂಬಾ ಅವನಿಗೆ ಕೆಲಸ ಸಿಗ್ಲಿಲ್ಲ ಅಂತ ನೋಡಿ ಅಂತ ಯತ್ನ ಮಾಡಿದಾನು. ಜೈಲಿಗೆ ಹೋಗ್ಬೇಕಂತೆ ಅವನು, ಜೈಲಿಗೆ ಹೋಗಕ್ಕೆ ಈ ತರ ಮಾಡಿದ್ದಾನೆ.